ಇನ್ನು ನಿನ್ನೆ ಬಿಗ್ ಬುಲೆಟಿನ್ ನಲ್ಲಿ ಕೂಡ ವಾಹಿನಿಯ ಮುಖ್ಯಸ್ಥರಾದಂತಹ ಎಚ್ ಆರ್ ರಂಗನಾಥ್ ಅವರು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಭಿಪ್ರಾಯವನ್ನು ತಿಳಿಸಿದ್ದಾರೆ, ನೋಡೋಣ. ಫಸ್ಟ್ ಟೈಮ್ ಅಲ್ಲ ರಮೇಶ್ ಕುಮಾರ್ ಇಂಥ ಸೆಂಟೆನ್ಸ್ ಅನ್ನು ಯೂಸ್ ಮಾಡೋದು. ಅವ್ರು ಸ್ಪೀಕರ್ ಆಗಿದ್ದಾಗಲೇ ಮಾಡಿದ್ರು, ಐ ಫೀಲ್ ಮೈಸೆಲ್ಫ್ ಬೀಯಿಂಗ್ ರೇಪ್ಡ್ ಅನ್ನೋ ಥರ ಎಲ್ಲ ಹೇಳಿದ್ರು, ಆಗಲೇ ಹೇಳಿದ್ರು. ಅದೇ ನ್ಯಾಷನಲಲ್ಲೆಲ್ಲ ದೊಡ್ಡ ಸುದ್ದಿಯಾಗಿ ಇದಾಗಿತ್ತದು. ರಮೇಶ್ ಕುಮಾರ್ ಬಿಡ್ತಾ ಇರ್ತಾರೆ ಇಂಥದ್ದನ್ನ ಆಗಾಗ್ಗೆ, ಬಟ್ ಜವಾಬ್ದಾರಿಯುತ ಸ್ಥಾನದಲ್ಲಿರೋ ದಟ್ಸ್ ಎ ವೆರಿ ಅನ್ಫೇರ್ ಒನ್. ಸ್ಪೀಕರ್ ಶುಡ್ ಹ್ಯಾವ್ ಇಮಿಡಿಯೇಟ್ಲಿ ಟೇಕ್ ಐ ಆಮ್ ಸಾರಿ ರಮೇಶ್ ಕುಮಾರ್, ನೀವು ಅದನ್ನು ಯೂಸ್ ಮಾಡಬೇಕಾಗಿರಲಿಲ್ಲ, ಅದನ್ನು ನಾನು ರಿಮೂವಿಂಗ್ ಇಟ್ ಅಂತ ಹೇಳಿದ್ದಿದ್ರು ಅರೋ ಆಗ್ತಿತ್ತು. ಯಸ್, ಇಲ್ಲೇ ಏನು ಇದರಿಂದ ದೊಡ್ಡ ಸಾಧನೆ ಮಾಡ್ತೀರಿ ಇಂಥ ವಾಕ್ಯಗಳನ್ನೆಲ್ಲ ಯೂಸ್ ಮಾಡ್ಕೊಳ್ಳೋದ್ರಿಂದ? ಈಗ ನಾವು ಹಿಂಗೆ ಹೇಳಬೇಕಲ್ವಾ ನಿಮ್ಗಳ ಬಗ್ಗೆ? ಜನನೂ ಅದನ್ನೇ ಹೇಳಬೇಕಲ್ಲ ಪ್ರಜಾಪ್ರಭುತ್ವದಲ್ಲಿ. ಅದೆಲ್ಲ ಗಂಭೀರತೆಯೇ ಹೊರಟೋಗ್ಬಿಡ್ತಲ್ಲ ಸರ್. ಮೂರ್ಖರು, ದುರಹಂಕಾರಿಗಳು, ದುಷ್ಟರು, ದುರುಳ್ರು, ಕಿರಾತಕರು, ಕೇಡಿಗಳು, ದರೋಡೆಕೋರರು, ಲಂಚಪಾಕರು, ಇವರೆಲ್ಲ ಇದ್ದಾಗ ನಾವಿನ್ನೇನು ಮಾಡೋಕ್ಕಾಗತ್ತೆ ಅನುಭವಿಸೋಣ ಅವರೆಲ್ಲ ಅಂಥವ್ರೆ ಅಂತ ಹೇಳಿದ್ರೆ ನಿಮ್ಗೇನು ಅನಿಸ್ಬೇಕು? ಸೊ ಇದು ಬೇರೆ 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 ರೀತಿಯಲ್ಲಿ ವ್ಯಾಖ್ಯಾನಗಳು ನಡೀತಾ ಇದೆ. ಈಗಾಗಲೇ ರಮೇಶ್ ಕುಮಾರ್ ಅವರು ಸದನದಲ್ಲಿ ಬಹಿರಂಗವಾಗಿ ಕ್ಷಮೆಯಾಚನೆ ಮಾಡಿದ್ದಾರೆ. ಕೆಲ ಕಾಂಗ್ರೆಸ್ಸಿಗರು ರಮೇಶ್ ಕುಮಾರ್ ಅವರ ಮಾತನ್ನು ಸಮರ್ಥನೆ ಮಾಡಿಕೊಂಡ್ರು. ಕೆಪಿಸಿಸಿ ಅಧ್ಯಕ್ಷರಾದಂತಹ ಡಿ ಕೆ ಶಿವಕುಮಾರ್, ಹೋಮ್ ಮಿನಿಸ್ಟರ್ ಮಾತಾಡಿರಲಿಲ್ವಾ, ಅವಾಗ ಯಾಕೆ ಸುದ್ದಿ ಆಗಲಿಲ್ಲ ಅಂದರೆ ಅವಾಗಲೂ ಸುದ್ದಿ ಆಯಿತು, ಬೇಕಾದಷ್ಟು ಸುದ್ದಿ ಆಯಿತು. ಸಿ ಎಂ ಇಬ್ರಾಹಿಂ ಅವರು ಕೂಡ ಎಲ್ಲ ಕೇಳ್ಕೊಂಡಿದ್ದಾರೆ, ಎಲ್ಲ ಮಾತಾಡಿದ್ದಾರೆ, ಬಟ್ ಯಾವ ಕಾಂಟೆಕ್ಸ್ಟಲ್ಲಿ ಮಾತಾಡಿದ್ದಾರೆ ನನಗೆ ಗೊತ್ತಿಲ್ಲ, ಸರಿನೋ ತಪ್ಪನೋ ಹೇಳಲ್ಲ, ಅವ್ರಿಗೆ ಅದೇ ಭಾಷೆ ಸರಿ ಅನ್ನೋ ರೀತಿಯಲ್ಲಿ ಸಮರ್ಥನೆಯನ್ನು ಮಾಡ್ಕೋತಾ ಇದ್ದಾರೆ. ವೈಯಕ್ತಿಕ ಆರೋಪಗಳನ್ನು ಮಾಡೋದು, ದ್ವೇಷದಿಂದ ಮಾತಾಡೋದು, ಅಥವಾ ಯಾರನ್ನಾದರೂ ಹಿಂಸಿಸಿ ಅಪಮಾನಿಸಿ ಮಾತಾಡೋದು ನಮ್ಗೆ ಉದ್ದೇಶವೇ ಅಲ್ಲ. ಮತ್ತೊಮ್ಮೆ ಇನ್ನೊಬ್ಬರಿಗೆ ಸಮಾಧಾನ ತರೋದಾದರೆ, ವಿಶೇಷವಾಗಿ ಹೆಣ್ಣುಗಳಿಗೆ, ಹೆಣ್ಮಕ್ಕಳಿಗೆ, ಹೆಣ್ಣು ಕುಲಕ್ಕೆ ನೋವಾಗಿದ್ದರೆ, ಇಡೀ ದೇಶದ ಮಹಿಳೆಯರು ಯಾರು ಯಾವ ಮೂಲೆಯಲ್ಲಿದ್ದರೂ ಕೂಡ ಅವರ ಭಾವನೆಗಳಿಗೆ ನೋವಾಗಿದ್ದರೆ ನನಗೆ ಯಾವ ಪ್ರತಿಷ್ಠೆನೂ ಇಲ್ಲ. ಪ್ರಾಮಾಣಿಕವಾದ ಶುದ್ಧವಾದಂಥ ಹೃದಯಾಂತರದಿಂದ ನಾನು ವಿಷಾದವನ್ನು ವ್ಯಕ್ತಪಡಿಸ್ತೇನೆ. ವೈಯಕ್ತಿಕ